श्री राम समर्थ चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते। सद्गुरु श्री चिदंबरेश्वर महाराज की जय। संत श्रेष्ठ दास राजा राम महाराज की जय। जय जय रघुवीर समर्थ। निजात्म बोध प्रकरण 16 ज्ञेय व्यतिरेक वर्णन संपुट 24 ऐसी सुराची माया दुर्घट दुखासी मूल पीठ मार्ग सोडोनिया अवचट जग बोभाट वृथाची हे। ಈ ರೀತಿಯಾಗಿ ಭಗವಂತನ ಮಾಯೆ ದುರ್ಘಟವು ದುಃಖದ ಮೂಲ ಪೀಠವು ಮಾರ್ಗ ಬಿಟ್ಟು ಸರಳವಾದ ತಾವು ಜಗತ್ತಿನಲ್ಲಿ ವ್ಯರ್ಥ ಬೊಬ್ಬಾಟ ಮಾಡುವರು. ಈಶ್ವರನ ಮಾಯೆಯು ಅನಾಕಲನೀಯವು ಅಂದರೆ ತಿಳಿಯಲು ಕಠಿಣವಾಗಿರುತ್ತದೆ. ಯಾರು ಮಾಯೆಯ ಮೇಲೆ ಆರೂಢರಾಗುತ್ತಾರೋ ಅವನು ವಿಕಾರಾಧೀನನಾಗುತ್ತಾನೆ. ಇದರ ಪರಿಣಾಮದಿಂದ ದುಃಖದ ಪೆಟ್ಟುಗಳನ್ನು ಅವನಿಗೆ ಅನುಭವಿಸಬೇಕಾಗುತ್ತದೆ. ಸರಳ ಸುಲಭ ವಿಚಾರಗಳ ಸರಳ ಮಾರ್ಗ ಬಿಟ್ಟು ಜೀವು ಅಡ್ಡ ಮಾರ್ಗದಿಂದ ಹೋಗುತ್ತದೆ ಹಾಗೂ ಮಾಯೆಯ ದುಃಖದ ಬೊಬ್ಬಾಟ ಅಂದರೆ ಕೂಗಾಟ ಮಾಡುತ್ತಾನೆ. ಉದಾಹರಣೆಗೆ, ಜಗತ್ತಿನಲ್ಲಿ ಯಾವುದೂ ಸತ್ಯವಲ್ಲ, ಇಲ್ಲಿ ದುಃಖದ ಹೊರತು ಬೇರೆ ಏನೂ ಇಲ್ಲ, ಅವರ ಈ ಮಾತು ವ್ಯರ್ಥ ಕಾರಣರಹಿತವಾಗಿರುತ್ತದೆ. ಉಘಡ ಸತ್ಯಾತ ಲೋಪಕೇಲ ಅಸತ್ಯಾತಾಚಿ ಗಲಬಲ ನಮನತ್ಯಾ ಮಾಯಾ ದೇವೀಲ ಉಪಕಾರ ಕೇಳ ಥೋರ ಏಕ. ಸತ್ಯದ ಲೋಪ ಮಾಡಿರುವರು ಪ್ರತ್ಯಕ್ಷವಾಗಿ, ಅಸತ್ಯದ್ದೇ ಗೊಂದಲ ಎಬ್ಬಿಸಿರುವರು ಎಲ್ಲ ಕಡೆಗೆ. ನಮಸ್ಕಾರ ಇಂಥ ಮಾಯಾದೇವಿಗೆ, ಉಪಕಾರ ಮಾಡಿರುವಳು ಬಹಳ ದೊಡ್ಡದೊಂದು. ತ್ರಿಕಾಲಾಬಾಧಿತ ಸತ್ಯವು ನಿಜವಾದದ್ದರಿಂದ ವಿಶ್ವದಲ್ಲಿ ಪ್ರಕಟವಾಗಿರುತ್ತದೆ, ಆದರೆ ಸ್ಥೂಲ ದೃಷ್ಟಿಯಿಂದ ಅದರದೇ ಲೋಪವಾಗಿರುತ್ತದೆ. ಯಾವುದು ಸತ್ಯವಲ್ಲವೋ ಅದರದೇ ಗೊಂದಲವೆದ್ದಿರುತ್ತದೆ, ಎಲ್ಲರೂ ಅದರ ಹಿಂದೆ ಹೋಗುತ್ತಾರೆ. ಈ ರೀತಿಯಾಗಿದೆ ಮಾಯೆಯ ಅಘಟಿತ ಕಾರ್ಯವು. ಆದರೆ ಈ ಮಾಯೆಯು ನಿಶ್ಚಿತವಾಗಿ ಒಂದು ಬಹಳ ದೊಡ್ಡ ಉಪಕಾರ ಮಾಡಿರುತ್ತಾಳೆ. ಸತ್ಯ ಬ್ರಹ್ಮಾಸಿ ಲೋಪವಿಲೆ ಗೌಪ್ಯ ರೂಪ ಕರೋನಿ ಠೇವಿಲೆ ಉದ್ಧಾರ ಗತೀಸಿ ಕಾರಣ ಝಾಲೆ ಆದರೆ ಭಜಿನ್ನಲೆ ತೇಣೇ ಚಿಗುಣೆ. ಸತ್ಯ ಬ್ರಹ್ಮನನ್ನು ಮುಚ್ಚಿದರೂ ಗುಪ್ತನನ್ನಾಗಿ ಮಾಡಿಟ್ಟರು ಉದ್ಧಾರದ ಮಾರ್ಗಕ್ಕೆ ಕಾರಣರಾದರು ಆದ್ದರಿಂದ ಭಕ್ತ ಭಾವಿಕರು ಅದರಿಂದ ಭಜಿಸಿದರು. ಆ ಉಪಕಾರವೆಂದರೆ ಸತ್ಯಸ್ವರೂಪವಾದ ಬ್ರಹ್ಮನಿಗೆ ಆವರಣ ಹಾಕಿ ಮುಚ್ಚಿದರೋ ಅನ್ನುವಂತಾಯಿತು, ಅವನನ್ನು ಗುಪ್ತನನ್ನಾಗಿ ಮಾಡಿಬಿಟ್ಟರು. ಇದೇ ಕಾರಣದಿಂದಾಗಿ ಯಾರು ನಿಜವಾದ ಭಕ್ತರೋ ಅಥವಾ ಸಾಧಕರೋ ಅವರ ಉದ್ಧಾರದ ಅನುಕೂಲತೆಯಾಯಿತು. ಈ ರೀತಿ ಉದ್ಧಾರ ಮಾಡುವಾಗ ಮೊದಲನೇ ಮೆಟ್ಟಿಲಿಗೆ ಉಪಾಸನೆ ಬರುತ್ತದೆ. ಆದ್ದರಿಂದಲೇ ಭಕ್ತ ಭಾವಿಕರು ದೇವರ ಅಂದರೆ ಈಶ್ವರನ ವಿವಿಧ ಗುಣಗಳೊಂದಿಗೆ ಭಜನೆ ಮಾಡುತ್ತಾರೆ, ಅದರಲ್ಲಿ ಪ್ರೇಮದಿಂದ ಆದರದಿಂದ ರಮಿಸುತ್ತಾರೆ. ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ ಕೀ ಜಯ. ಸಂತ ಶ್ರೇಷ್ಠ ದಾಸ ರಾಜಾರಾಮ್ ಮಹಾರಾಜ ಕೀ ಜಯ. ಜಯ ಜಯ ರಘುವೀರ ಸಮರ್ಥ. ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ. Mm-hmm.